ನಮಸ್ತೆ ಎಲ್ಲರಿಗೂ. ಇದು ಗುಲಾಬಿ ಗಿಡಗಳು ನೋಡಿ, ಒಂದು ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ನಾನು ಗ್ರೀನ್ ನೆಟ್ ತೆಗೆದುಬಿಟ್ಟಿದ್ದೀನಿ. ತೆಗೆದ್ರೂ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಆಮೇಲೆ ಪಾಟಲ್ಲಿ ಕೆಳಗಡೆ ಕಾಣ್ತಾ ಇರೋದು ಏನು ಅಂತ ಕೇಳ್ತೀರಾ ಅಂತ ಗೊತ್ತು, ಅದಕ್ಕೆ ನಾನೇ ಹೇಳ್ತೀನಿ. ಯಾಕೆಂದರೆ ಬಯೋ ಎಂಜಿಮ್ ಅಂತ ಮಾಡಿದ್ದೆ ನಾನು, ಮೌಸಂಬಿದು ಕಿತ್ತಲೆ ಹಣ್ಣಿಂದು. ಅದು 3 ತಿಂಗಳಾಯಿತು. ಅದನ್ನು ನಾನು ಫಿಲ್ಟ್ರ್ ಮಾಡ್ಕೊಂಡು ಬಾಟ್ಲಿಗೆ ಹಾಕಿದ್ದೀನಿ. ಅದು ಉಳಿದು ಕೆಳಗಡೆ ಉಳಿದಿರೋದು ಆ ಸಿಪ್ಪೆಗಳನ್ನು ನಾನು ಗುಲಾಬಿ ಗಿಡದಲ್ಲಿ ಹಾಕಿದ್ದೀನಿ. ಇದು ಮೌಸಂಬಿದು ಕಿತ್ತಲೆ ಹಣ್ಣಿಂದು ಈ ಥರ ಹೂವಿನ ಗಿಡದಲ್ಲಿ ಆ ಸಿಪ್ಪೆಗಳು ಹಾಕ್ಕೊಂಡ್ರೆ ಆ ಗಿಡಗಳಿಗೆ ಚೆನ್ನಾಗಿ ಹೂವು ಬಿಡುತ್ತೆ, ಚೆನ್ನಾಗಿರುತ್ತೆ, ಆ ವಾಸನೆ ಗಿರ್ಬೇನು ಬರೋಲ್ಲ ಅದರಿಂದ. ಆಮೇಲೆ ಇದು ನೋಡಿ, ಇದೊಂದು ಹೂವು ಶೋ ಹೂವನೇ, ತುಂಬ ಚೆನ್ನಾಗಿ ಅರಳಿತ್ತು. ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದರಲ್ಲಿ ನಾನು ಇದು ದೊಡ್ಡ ಪತ್ರೆದು ಲಿಕ್ವಿಡ್ ಮಾಡಿದ್ದೆ, ಅದನ್ನ ಬಗ್ಗೆ ಇದರಲ್ಲಿ ತಿಳಿಸ್ತಾ ಇದ್ದೀನಿ ನಾನು. ಅದನ್ನು ಯಾವ ಥರ ಹೊಡೆದಿದ್ದೀನಿ, ಯಾವ ಥರ ರಿಸಲ್ಟು ಅಂತೆಲ್ಲ ಹಂಗೆ ನಿಮಗೆ ಫಸ್ಟ್ ಹೂವು ತೋರಿಸ್ತೀನಿ. ಆ ದಿನದ ಹೂವು ಯಾವ ಥರ ಅರಳಿರೋರು ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂದರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವು ಇದು ಶಂಖಪುಷ್ಪ, ಇವೆಲ್ಲ ಹೊಸ ಗಿಡಗಳು, ಹಾಕ್ಕೊಂಡಿರೋದು ಬೀಜ ಬರ್ತಾ ಇದ್ದಾವೆ. ಹಳೆ ಗಿಡ ಎರಡಿದೆ, ತೆಗಿಬೇಕು, ಇನ್ನೂ ತೆಗೆದಿಲ್ಲ. ಇದು ಹೊಸ ಗಿಡ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಮಳೆ ಶುರುವಾಗಿರೋದಕ್ಕೆ ಈ ಥರ ಎಲೆಗಳಿಗೆ ಒಂಥರ ಡಾಟ್ ಡಾಟ್ ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಆಮೇಲೆ ಇದು ನೋಡಿ, ಇದು ವಿರಜಾಜಿ, ಇವಾಗ ವಿರಜಾಜಿ ಜಾಸ್ತಿ ಇದೆ. ಸಣ್ಣ ಮಲ್ಲಿಗೆ ಸ್ವಲ್ಪ ಕಮ್ಮಿ ಆಯಿತು, ವಿರಜಾಜಿ ಜಾಸ್ತಿ ಇದೆ. ಈ ಸಣ್ಣ ಮಲ್ಲಿಗೆ ಕಟ್ ಆದಮೇಲೂ ನಾನು ಎಲ್ಲ ಪ್ರೂನ್ ಮಾಡ್ಕೊತೀನಿ, ಆ ಹೂವು ಬಂದಿರೋ ಬ್ರಾಂಚಸ್ ಎಲ್ಲ. ಆಮೇಲೆ ಇದು ನೋಡಿ, ದುಂಡು ಮಲ್ಲಿಗೆ ಎರಡನೇ ಸರಿ ಇದು ಹೂವು ಅರಳಿದ್ವು. ರಾತ್ರಿ ಮಳೆ ಬಂತು ಅಂತೇಳಿ ನಾನು ಸಾಯಂಕಾಲ ಹೂವು ಕಿತ್ತಿರಲಿಲ್ಲ, ಅವೆಲ್ಲ ಅರಳಿದಾವೆ ಇವಾಗ ಗಿಡದಲ್ಲಿ. ಅವನ್ನ ಮೊದಲು ಕಿತ್ಬಿಡ್ಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತಿಗೆ ಬಿಸಿಲು ಬರುತ್ತೆ, ಮಳೆನೂ ಇದೆ ಬಿಸಿಲೂ ಇದೆ. ಇವಾಗ ನೆನ್ನೆಯಿಂದ ಮಳೆ ಇರಲಿಲ್ಲ, ಅದಕ್ಕೆ ಒಂದು ಲಿಕ್ವಿಡ್ ಹೊಡೆದ್ಬಿಟ್ಟು ತೋರಿಸೋಣ ಅಂತ. ಹೋದ ವಾರ ಒಂದಿನ ಮಳೆ ಬಂದಿರಲಿಲ್ಲ, ಆವಾಗ ನಾನು ಹೊಡೆದು ನೋಡಿಸಿದ್ದೀನಿ. ಆದರೂ ತಿರ್ಗಿ ಮಾರನೇ ದಿನ ಮಳೆ ಬಂದ್ರೂ ಪರವಾಗಿಲ್ಲ ಅನ್ನಿಸ್ತು, ರಿಸಲ್ಟ್ ತೋರಿಸ್ತೀನಿ. ತೊಂಡೆ ಗಿಡಕ್ಕೆ ಕೊಡದೆ ನಾನು, ತೊಂಡೆ ಗಿಡದಲ್ಲಿ ಸ್ವಲ್ಪ ಡಾಟ್ ಡಾಟ್ ಎಲ್ಲ ಜಾಸ್ತಿ ಬರ್ತಾ ಇತ್ತು. ಬರೇ ಒಂದೇ ಲೀಟ್ರಿಗೆ ಹಾಕ್ಕೊಂಬಿಟ್ಟು ನಾನು ಹೊಡೆದಿದ್ದೀನಿ. ಅದನ್ನ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಎಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಅನ್ನೋದು ತೋರಿಸ್ತೀನಿ. ಇದು ಜಾಜಿ ಹೂವು, ಇದು ಅಷ್ಟೇ ವೈಟ್ ಮೊಗ್ಗು ಇರುತ್ತಲ್ಲ ಅದು. ಹೂವು ಮಾತ್ರ ತುಂಬ ದೊಡ್ಡದಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಆಮೇಲೆ ಕಾಕಡನೂ ಕಮ್ಮಿಯಾಗಿದೆ ಇವಾಗ. ಇದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಮತ್ತೆ ಹೂವು ಬಿಡ್ತಾ ಇದೆ, ಬಿಟ್ಟಲ್ಲ ಆದಮೇಲೆ ಮತ್ತೆ ತೆಗಿಬೇಕು. ಈ ಥರ ಹೂವು ಬಂದಾಗ ನೀವು ಆ ಬ್ರಾಂಚ್ ಕಟ್ ಮಾಡಿಬಿಟ್ರೆ ಮತ್ತೆ ಚಿಗುರು ಬಂದು ಹೂವು ಬಿಡುತ್ತೆ. ದಾಸವಾಳನೂ ಸ್ವಲ್ಪ ಸಿಗುತ್ತೆ ಇವಾಗ, ಖುಷಿ ಅನಿಸುತ್ತೆ. ದಾಸವಾಳ ದೇವ್ರಿಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಅದರಿಂದ ಖುಷಿ ಅನಿಸುತ್ತೆ. ಮಳೆ ಬಂದಾಗ ಮಾತ್ರ ಹೋಗೋಕ್ಕಾಗಲ್ಲ. ಆಮೇಲೆ ಊರಿಂದ ತಂದಿದ್ದು ನೋಡಿ, ರಿಪಾಟೆ ಮಾಡಿಲ್ಲ, ಅಷ್ಟರಲ್ಲೇ ಅದು ಮೊಗ್ಗು ಆಗಿ ಹೂವನೂ ಬಿಟ್ಬಿಡ್ತು. ಡಬಲ್ ಪೆಟಲ್ ಎಲ್ಲೋ ತಂದಿದ್ದೀನಿ ಅಂತ ಹೇಳಿದೆ. ಇದು ಸಿಂಗಲ್ ಪೆಟಲ್ ಎಲ್ಲೋ, ಅಂದರೆ ಮಧ್ಯ ರೆಡ್ ಇರುತ್ತಲ್ಲ ಅದು, ಅವೆರಡು ಗಿಡ ಹೋಗಿತ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ತರಿಸಿದ್ದೀನಿ. ಇದು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಇದನ್ನೆಲ್ಲ, ಲಿಕ್ವಿಡು ಹೆಂಗೆ ಮಾಡೋದು ಅಂತ ಮಾಡಿಬಿಟ್ಟು ಒಂದು 4 ದಿನದ ಮೇಲೆ ಅದನ್ನು ಸೋಸಿಬಿಟ್ಟು ಬಾಟ್ಲಿಗೆ ಹಾಕೋದು ತೋರಿಸಿದ್ದೀನಿ. ಆ ವಿಡಿಯೋ ನೋಡಂಗಿದ್ರೆ ನೋಡಿ ನೀವು, ಗೊತ್ತಿಲ್ಲ ಅಂದರೆ. ಇವಾಗ ಅದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ನಾನು, ಸೋಸಿಬಿಟ್ಟು ಎಲ್ಲ ಸೋಸಿಬಿಟ್ಟು ಬಾಟ್ಲಿಗೆ ಹಾಕ್ಕೊಂಡಿದ್ನಲ್ವ, ಇದೆಲ್ಲ ಆ ವಿಡಿಯೋದಲ್ಲಿದೆ. ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ, 4 ದಿನ ಮಾತ್ರ ಅದರಲ್ಲಿ ನೆನೆಸಿಟ್ಟಿದ್ದೆ. ಬೇವಿಂದು ಸೊಪ್ಪು ಅರಶಿನ ದೊಡ್ಡ ಪತ್ರೆ ಇಷ್ಟು ಮಾತ್ರ ಹಾಕಿ ಇಟ್ಟಿದ್ದೆ ನಾನು. ದೊಡ್ಡ ಪತ್ರೆ ಪ್ರೂನ್ ಮಾಡಿದಾಗ ಅದು ವೇಸ್ಟ್ ಆಗೋದು ಬೇಡ ನೋಡೋಣ ಅಂತ ಅದೇ ಫಸ್ಟ್ ಸರಿ ಮಾಡಿದ್ದು. ಆದರೆ ಪರವಾಗಿಲ್ಲ, ರಿಸಲ್ಟು ಅನ್ನಿಸ್ತು ನನಗೆ. ಯಾಕೆಂದರೆ ನಾವು ಹೊಸ ಹೊಸದಾಗಿ ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ, ಅಕಸ್ಮಾತ್ ಗೊತ್ತಾಗಿಲ್ಲ ಅಂದಾಗ ಎರಡು ಗಿಡ ಒಂದೇ ಥರ ಇರೋವಕ್ಕೆ ಒಂದು ಗಿಡಕ್ಕೆ ಹೊಡೆದು ನೋಡಬೇಕು, ಇನ್ನೊಂದು ಗಿಡಕ್ಕೆ ಹೊಡೆಯದೇ ಇದ್ದಾಗ ನಿಮಗೆ ರಿಸಲ್ಟ್ ಕಣ್ಣು ಮುಂದೆ ಕಾಣಿಸ್ಬಿಡುತ್ತೆ. ಹೊಡೆದಿರೋ ಗಿಡ ಹೆಂಗಿದೆ, ಹೊಡೆದೇ ಇರೋ ಗಿಡ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ನಾನು ಇದು ಇವಾಗ ದೊಡ್ಡ ಪತ್ರೆ ವಾಸನೆ ಬರುತ್ತೆ, ಅಜ್ವಾನದೆಲೆ ಅಂತೀವಲ್ಲ ಅದ್ರ ವಾಸನೆ ಬರ್ತಾ ಇದೆ, ಬೇರೆ ಏನು ಸ್ಮೆಲ್ ಬರೋಲ್ಲ. ಆದರೆ ಜಾಸ್ತಿ ದಿನ ಇಟ್ಕೊಂಡ್ರೆ ಮಾತ್ರ ಅದು ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು 4 ದಿನ ಇಟ್ಬಿಟ್ಟು ಸೋಸಿಬಿಟ್ಟು ಅದು ಬಾಟ್ಲಿಗೆ ತುಂಬಿ ಊರಿಗೆ ಹೋಗಿದ್ದೆ. ಇದೆಲ್ಲ ಆ ವಿಡಿಯೋದಲ್ಲಿದೆ, ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ. ಅದು ಅಲ್ಲದೆ ಈ ವಿಡಿಯೋದಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಮಣ್ಣು ಗಟ್ಟಿಯಾಗಿದೆಯಾ ಅಂತ ಹಾಲಿಂದ ಒಂದು ಲಿಕ್ವಿಡ್ ಮಾಡೋ ತೋರಿಸಿದ್ದೆ ಲ್ಯಾಬ್ ಅಂತ. ಅದನ್ನು ಬಾಟ್ಲ್ ಏನಾದ್ರು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಕ್ಯಾಪ್ ಲೂಸಾಗಿಡಿ, ಇಲ್ಲಾಂದರೆ ಗ್ಯಾಸ್ ಇದಾಗೋಗುತ್ತೆ ಅದು, ಮತ್ತು ಬಾಟ್ಲು ಬರಷ್ಟಾಗುತ್ತೆ.
ನಾನು ಅದನ್ನು ಹೇಳೋದು ಆ ವಿಡಿಯೋದಲ್ಲಿ ಮರ್ತಿದ್ದೆ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾವುದೇ ಆಗಲಿ, ಲಿಕ್ವಿಡ್ ಆಗಲಿ, ಏನೇ ಆಗಲಿ, ಒಂದು ಸರಿ ನೀವು ಅದು ರೆಡಿ ಆದಮೇಲೆ ಕ್ಯಾಪು ಟೈಟಿಗೆ ಮುಚ್ಚಬೇಡಿ, ಒಂದು ಸ್ವಲ್ಪ ಲೂಸಾಗೇ ಇರಲಿ, ಗ್ಯಾಸ್ ಆದರೆ ರಿಲೀಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತೀವಿ. ಯಾಕೆಂದರೆ ಇದ್ರಾಗ ಗ್ಯಾಸ್ ಇದಾಗ್ತಾ ಇರುತ್ತೆ, ಪರ್ಮಿಟೇಷನ್ ಆಗ್ಬೇಕಾದ್ರೆ ಗ್ಯಾಸ್ ರಿಲೀಸ್ ಆಗುತ್ತೆ. ಅದರಿಂದ ನೋಡಿ, ಈ ಥರ ಡಬ್ಬಗಳು ಎಲ್ಲ ಸೋಸ್ಬಿಟ್ಟು ಡಬ್ಬಗಳು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಲೈಜಿಲ್ ಡಬ್ಬ, ಆಮೇಲೆ ನಾವು ಪಾತ್ರೆ ತೊಳೆಯೋಕ್ಕೆ ತರ್ತೀವಲ್ಲ ಅದು ಫಿಲ್ ಡಬ್ಬ, ಅವು ನಾನು ಜಾಸ್ತಿ ದೊಡ್ಡ ದೊಡ್ಡ ಡಬ್ಬನೇ ತಂದುಬಿಡ್ತೀವಿ. ಒಂದು ಮೂರು ತಿಂಗಳು ಆರು ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಡಿ ಮಾರ್ಟ್ಗೆ ಹೋದಾಗ ದೊಡ್ಡ ದೊಡ್ಡವೇ ತಂದಿರ್ತೀವಲ್ಲ, ಆ ಡಬ್ಬಗಳೆಲ್ಲ ವೇಸ್ಟ್ ಆಗೋಲ್ಲ, ಈ ಥರ ಇಟ್ಕೋಬೇಕು. ನೋಡಿ, ಇದು ಪಾತ್ರೆ ತೊಳೆಯೋ ಪಿಲ್ ಅಂತ ಬರುತ್ತಲ್ಲ ಅದು ಇದು. ಇವಾಗ ಅದು ಇಷ್ಟು ದೊಡ್ಡ ಡಬ್ಬ ಸಿಗ್ತಾ ಇಲ್ಲ, ಇವಾಗ ವಿಮ್ ತರ್ತಾ ಇದ್ವಿ. ಅದರಿಂದ ನೋಡಿ, ವಿಮ್ ಬಾಟ್ಲು ಇಷ್ಟು ದೊಡ್ಡವು ಇದೆಯಲ್ಲ, ಇದು ತುಂಬ ಚೆನ್ನಾಗಿರೋದು, ಆಮೇಲೆ ಗಟ್ಟಿ ಇರೋದು ಬಾಟ್ಲು. ನಾನು ಇದರಲ್ಲಿ ಕಿಚನ್ ವೇಸ್ಟು ಲಿಕ್ವಿಡ್ ಕೂಡ ಇದರಲ್ಲಿ ಹಾಕಿಟ್ಟಿರ್ತಿದ್ದೆ. ಇವಾಗ ಇದು ಖಾಲಿ ಆಗಿರೋದು ಒಂದು ಸ್ವಲ್ಪ ಇದೆ, ಅದಕ್ಕೆ ಹಾಕಿದ್ದೀನಿ. ಹಾಕಿಟ್ಟಿರೋದು ನೋಡಿ, ನಾನು ಊರಿಂದ ಬಂದಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಊರಿಗೆ ಹೋಗೋ ಮುಂಚೆ ನಾನು ಸೋಸ್ಬಿಟ್ಟು ಹಾಕಿಟ್ಟು ಹೋಗಿದ್ದೆ. ಅಂದರೆ ಇದಕ್ಕೇನು ನಾನು ನೀರು ಬೆರೆಸ್ತಾ ಇಲ್ಲ, ಡೈರೆಕ್ಟೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ನಾಲ್ಕೇ ದಿನ ಇರೋದ್ರಿಂದ ಅಷ್ಟು ಪವರ್ ಇರೋಲ್ಲ, ಅದಕ್ಕೆ ನಾನು ಒಂದು ಲೀಟ್ರಿಗೆ ಅಷ್ಟೂ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತಾಯಿದ್ದೀನಿ. ನೀವು ಡೈಲ್ಯೂಟ್ ಮಾಡೋದೇನು ಬೇಕಾಗಿಲ್ಲ, ಡೈರೆಕ್ಟ್ ಕೊಟ್ಕೋಬೋದು. ಇದನ್ನು ಗಿಡದಲ್ಲಿ ಮಚ್ಚೆ ಮಚ್ಚೆ ಇರೋದು ಹೋಯಿತು, ಇನ್ನು ಮಿಲಿಬಗ್ಗಿಗೆ ನಾನು ಟ್ರೈ ಮಾಡಿಲ್ಲ. ಸಾಮಾನ್ಯ ಮಿಲಿಬಗ್ಗಿಗೆ ಅನ್ನದಿಂದ ಮಾಡಿರೋದೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಬೇವಿನ ಎಣ್ಣೆ ಹೊಡಿಬೋದು. ಆಮೇಲೆ ಇದನ್ನು ನಾನು ನೋಡೋಣ ಅಂತ ಹೊಡೆದೆ, ಯಾವುದೇ ಬೆಸ್ಟ್ ಆಗಲಿ, ಯಾಕೆಂದರೆ ಒಂದೇ ಥರ ವಾಸನೆ ಇದ್ದರೂ ಅವಕ್ಕೂ ಅಭ್ಯಾಸ ಆಗ್ಬಿಡುತ್ತಲ್ವ. ಅದರಿಂದ ನಾವು ಇವಾಗ ಈ ಥರ ಸ್ಮೆಲ್ ಇರೋವು ಅಥವಾ ಔಷಧಿ ಗುಣಗಳು ಇರುತ್ತವಲ್ಲ ಆ ಥರದ್ದು ಎಲೆಗಳು ಈ ಥರ ಟ್ರೈ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿದರೆ ನೆಕ್ಸ್ಟ್ ನಮಗೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಅದನ್ನು ನಾನು ಫಸ್ಟ್ ಟೈಮ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವಾಗ ಅದನ್ನು ಊರಿಗೆ ಊರಿಂದ ಬಂದಮೇಲೆ ಅದರ ರಿಸಲ್ಟ್ ಹೇಳಿ ಅಂತ ಕೇಳಿದರು ಗಂಗಾಂಬಿಕೆ ಅನ್ನೋರು. ಅದಕ್ಕೆ ನಾನು ಅದನ್ನು ನಿಮ್ಮೆದುರಿಗೇನೆ ಸೋಸಿ ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ. ಅದು ತುಂಬ ಗಟ್ಟಿನೂ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಬೇವಿಂದು ವಿಷ, ಅರಶಿನದ್ದು ಘಮ, ಆಮೇಲೆ ಇದು ದೊಡ್ಡಪತ್ರೆ ಘಮ ಎಲ್ಲ ಇರುತ್ತೆ. ಅದರಿಂದ ಅವು ಆ ಥರ ಸುವಾಸನೆ ಇರೋಕ್ಕೆ ಹುಳಗಳು ಇರೋಲ್ಲ, ಅಲ್ಲಿಂದ ಬೇರೆ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ಅದೇ ಬೇಕು ನಮಗೆ. ಅದಕ್ಕೆ ಅದನ್ನು ಹಾಕಿ ಇವಾಗ ಹೊಡಿತಾ ಇದ್ದೀನಿ. ನೋಡಿ, ಇದು ತೊಂಡೆ ಗಿಡ, ತೊಂಡೆ ಗಿಡಕ್ಕೆ ಹೊಡೆದಿದ್ದೀನಿ ನಾನು. ತೊಂಡೆ ಗಿಡದಲ್ಲೇ ನೀವು ನಿಧಾನವಾಗಿ ಗಮನಿಸ್ಕೊಂಡ್ರೆ ಎಲೆಗಳ ಮೇಲೆ ಮಚ್ಚೆ ಮಚ್ಚೆ ಇದೆ, ಅದಕ್ಕೆ ಅದನ್ನು ಮಾತ್ರ ಹೊಡೆದೆ. ಅಂದರೆ ತಿರ್ಗಾ ಮಾರನೇ ದಿನ ಮಳೆ ಬಂತು, ನನಗೆ ವೇಸ್ಟ್ ಆಯಿತು ಅನ್ನಿಸ್ತು. ಆದರೆ ನೋಡಿದ್ರೆ ಒಂದು ವಾರ ಬಿಟ್ಟು ನೋಡಿದೆ, ಒಂದು ವಾರದ ಮೇಲೆ ನಿಮಗೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆ ಗಿಡ ರಿಸಲ್ಟ್ ನೋಡ್ಕೋಬೇಕಲ್ಲ ನಾವು, ಅದಕ್ಕೆ ವಾರದ ಮೇಲೆ ನೋಡಿಸ್ತೀನಿ ನಿಮಗೆ ಗಿಡ. ಇದನ್ನು ತೋರಿಸ್ತೀನಿ, ಪರವಾಗಿಲ್ಲ ಅನ್ನಿಸ್ತು ನನಗೆ. ತುಂಬ 100% ಆಗಿಲ್ಲ ಅಂದ್ರೂ 99% ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು. ಯಾಕೆಂದರೆ ಡೈರೆಕ್ಟೇ ಹೊಡಿತೀವಲ್ಲ ಅದ್ರ ವಾಸನೆ ಇರುತ್ತೆ, ಅದರಿಂದ ಅಲ್ಲಿ ಇರಲ್ಲ ಅನ್ನಿಸ್ತು. ತೊಂಡೆ ಗಿಡಕ್ಕೆ ಜಾಸ್ತಿ ಮಚ್ಚೆ ಮಚ್ಚೆ ಬಂದುಬಿಡುತ್ತೆ, ಅದನ್ನು ತೆಗಿತಾನೇ ಇರಬೇಕು. ಅದಕ್ಕೆ ಫಸ್ಟ್ ಅದಕ್ಕೆ ಹೊಡೆದು ನೋಡೋಣ ಅಂತ ಹೊಡೆದಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ. ತೊಂಡೆ ಗಿಡ ಕಾಯಿನೂ ಬಿಡ್ತಾ ಇದೆ ಇವಾಗ, ಆಲ್ರೆಡಿ ಮಳೆ ಬಂದಿರೋದಕ್ಕೆ ಗಿಡಗಳೆಲ್ಲ ಹೆಲ್ದಿಯಾಗಿದ್ದಾವೆ. ಅಂದರೆ ತುಂಬ ಬುಷಿಯಾಗಿರೋ ಗಿಡಗಳಿಗೆ ಹುಳಗಳೂ ಬರುತ್ತೆ, ಅದನ್ನು ಗಮನಿಸ್ತಾ ಇರಬೇಕು. ನೋಡಿ, ಬರೀ ತೊಂಡೆ ಗಿಡಕ್ಕೆ ಮಾತ್ರ ಹೊಡಿತಾ ಇದ್ದೀನಿ. ಉಳಿದ್ರೆ ಅದರಲ್ಲಿ ಒಂದು ಲೀಟ್ರ್ ಉಳಿದ್ರೆ ಮಿಕ್ಕಿದ್ದು ಯಾವ್ದಾದ್ರು ಗಿಡಕ್ಕೆ ಹೊಡಿಬೋದು. ಯಾಕೆಂದರೆ ಫಸ್ಟ್ ನಾನು ರಿಸಲ್ಟ್ ನೋಡೋಕ್ಕೆ ಇದನ್ನು ಒಂದೇ ಬಾಟ್ಲಲ್ಲಿ ಹೊಡಿತಾ ಇರೋದು, ಆಮೇಲೆ ಮಿಕ್ಕಿದ್ದು ನೋಡ್ಬಿಟ್ಟು ಮಿಕ್ಕಿರೋದು ಹೊಡಿಯೋಣ ಬೇಕಾದಾಗ ಅಂತ ಹಂಗೆ ಇಟ್ಟಿದ್ದೀನಿ. ಇವಾಗ ಮೂರು ಗಿಡ ಇದೆ ತೆಕ್ಕಿನ ತೊಂಡೆ ಗಿಡ, ಮೂರಕ್ಕೂ ಹೊಡೆದು ನೋಡಿದೆ. ಪಕ್ಕಪಕ್ಕನೇ ಇದೆ ಅವೆಲ್ಲ, ಅವಕ್ಕೆಲ್ಲ ಮೂರಕ್ಕೂ ಪಕ್ಕ ಹೊಡೆದಿದ್ದೀನಿ, ಕೆಳಗಡೆಯಿಂದನೂ ಹೊಡೆದಿದ್ದೀನಿ. ಆಮೇಲೆ ನೀವು ಗಮನಿಸ್ಕೋಬೋದು, ನಾನು ಕೆಳಗಡೆ ಮಣ್ಣು ಕಾಣಂಗೆ ಇಟ್ಟಿರ್ತೀನಿ, ಎಲೆಗಳು ಕೆಳಗಡೆ ಬಂದಿರೋ ತೆಗೆದು ಬಿಡ್ತಾ ಇರ್ತೀನಿ. ದೊಡ್ಡದಿದೆಯಲ್ಲ ಇದು, ಇದರಿಂದ ನಾನು ಚೆನ್ನಾಗಿ ಕಾಣುತ್ತೆ. ತುಂಬ ಚಿಕ್ಕ ಪಾಟ್ ಆದರೆ ಅಷ್ಟು ಎಲೆನೂ ಬಿಡಬಾರ್ದು ಕೆಳಗಡೆ. ಇವು ತೊಂಡೆ ಗಿಡಗಳೆಲ್ಲ ಸ್ವಲ್ಪ ದೊಡ್ಡ ಟಬ್ ಇಟ್ಕೊಂಡ್ರೇ ಚೆನ್ನಾಗಿ ಕಾಯಿ ಬಿಡುತ್ತೆ, ಗಿಡನೂ ಬರುತ್ತೆ. ಪಾಟಲ್ಲಿ ಬೆಳೆಸೋದಲ್ವಾ, ನೆಲದಲ್ಲಿ ಹಾಕಿದಷ್ಟು ಕಾಯಿ ಬರೋಲ್ಲ. ಅದಕ್ಕೆ ಒಂದು ಎರಡು ಗಿಡ ಆದರೂ ಹಾಕ್ಕೊಂಬಿಟ್ರೆ ನಮಗೆ ಮನೆಗೆ ಸಾಕಾಗೋಷ್ಟು ಬಿಡುತ್ತೆ. ಉಳಿದಿರೋದು ನಾನು ಅಲ್ಲೇ ಯಾವ್ಯಾವ ಗಿಡ ಇದ್ದಾವೋ ಅದಕ್ಕೆ ಹೊಡೆದೆ. ಇದು ತೊಂಡೆ ಗಿಡನೇ, ಇದು ಉದ್ದ ತೊಂಡೆ ಅಂತೀವಲ್ಲ, ಈ ಸೈಡ್ ಬಂದರೆ ಉಲ್ಟಾ ಎಲೆಗಳಿಗೆ ಆಪೋಸಿಟ್ ಹೊಡೆದಂಗೆ ಆಗುತ್ತೆ, ಎಲೆ ಕೆಳಗಡೆ ಹೊಡೆದಂಗೆ ಆಗುತ್ತೆ. ನಾನು ಮಧ್ಯೆ ಹಬ್ಸಿರೋದ್ರಿಂದ ಆ ಸೈಡ್ ಹೊಡೆದಾಗ ಎಲೆ ಮೇಲೆ ಬೀಳುತ್ತೆ, ಈ ಸೈಡ್ ಬಂದು ಹೊಡೆದಾಗ ಎಲೆ ಕೆಳಗಡೆ ಹೋಗುತ್ತೆ. ಅದಕ್ಕೆ ಅದನ್ನು ಆ ಥರ ಹೊಡೆದೆ. ಅದಾದಮೇಲೆ
ನಾನು ಸ್ವಲ್ಪ ಪೂಜೆಗೆ ಹೂವು ಎಲ್ಲ ಬಿಡಿಸ್ಕೊಂಡಿದ್ದೀನಿ, ಹೂವು ಬಿಡಿಸ್ಕೊಂಡು ನೋಡಿಸ್ತೀನಿ ನಿಮಗೆ. ಅದಾದಮೇಲೆ ನೆಕ್ಸ್ಟ್ ಒಂದು ವಾರದ ಮೇಲೆ ವಿಡಿಯೋದಲ್ಲಿ ನಾನು ಆ ತೊಂಡೆಗಿಡದ್ದು ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬರಂತೂ ತುಂಬ ಜನ ನೋಡ್ತಾ ಇದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಸಪೋರ್ಟ್ ಮಾಡೋರಿಗೆಲ್ಲ ಧನ್ಯವಾದ. ಎಲೆ ಮರೆ ಕಾಯಿಂದ ನಿಂತ್ಕೊಂಡು ನಾನು ಈ ಸಪೋರ್ಟ್ ಮಾಡ್ತಿರೋರಿಗೆ ನಾನು ಚಿರಋಣಿ ಅಷ್ಟೇ ಹೇಳ್ತಾ ಇದ್ದೀನಿ. ನೋಡಿ, ಇದು ಕೆಂಪು ಕಣಗಲೆ. ಆಮೇಲೆ ಇದು ನಾನು ಇನ್ನು ರಿಪೋರ್ಟ್ ಮಾಡಿಲ್ವಲ್ಲ, ಅದು ಡಬಲ್ ಪೆಟಲ್ ಎಲ್ಲೋ, ಅದನ್ನು ಅದು ಹಾರ್ವೆಸ್ಟ್ ಮಾಡಿದ್ದೀನಿ ಹೂವು. ಅವತ್ತು ಶುಕ್ರವಾರ ಆಗಿತ್ತು, ಖುಷಿಯಾಯಿತು ನನಗೆ ಶುಕ್ರವಾರದ ದಿನ ಹೊಸ ಅದು ತಗೊಂಬಂದಿದ್ದು. ಆಮೇಲೆ ಮಳೆ ಬಂದಮೇಲೆ ಬೆಂಡೆಕಾಯಿ ಸೈಜು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ. ಮಳೆ ನಾವೆಷ್ಟೇ ಏನೇ ಮಾಡಿದ್ರೂ ಈ ಸೈಜ್ ಬರೋಲ್ಲ, ಇವಾಗ ಬಂದಿದ್ದಾವೆ. ಆಮೇಲೆ ಇದಿಷ್ಟು ಹೂವು ಸಿಕ್ಕಿದೆ, ಒಂದೇ ಒಂದು ದಾಸವಾಳ ಇಷ್ಟು ಹೂವು ಸಿಕ್ಕಿದೆ ಪೂಜೆಗೆ. ಒಟ್ಟು ಶುಕ್ರವಾರದ ದಿನ ಸೋಮವಾರದ ದಿನ ಸಾಕಾಗಷ್ಟು ಪೂಜೆಗೆ ಹೂವು ಸಿಗುತ್ತೆ, ಅದೇ ಖುಷಿಯಾಗುತ್ತೆ ನನಗೆ. ಬೆಂಡೆಕಾಯಿ ನೋಡಿ ತುಂಬ ಖುಷಿಯಾಯಿತು, ಒಂದೇ ದಿನ ಸಿಕ್ಕಿರ ಬೆಂಡೆಕಾಯಿ. ಅದಾದಮೇಲೆ ನೋಡಿ ನಾನು ಮತ್ತೆ ಒಂದು ವಾರಕ್ಕೆ ತೆಗೆದಿದ್ದೀನಿ, ಬಿಸಿಲಿರೋದ್ರಿಂದ ನಿಮಗೆ ಆ ಥರ ಕಾಣುತ್ತೆ. ಗಿಡ ಹೆಲ್ದಿಯಾಗಿದೆ, ಚೆನ್ನಾಗಿದೆ. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.